ಈಗಾಗಲೇ ಒಂದು ಕಡೆ ಸನ್ಮಾನ್ಯ ದೇವೇಗೌಡರು ಮತ್ತೊಂದು ಕಡೆ ನಾನು ಪ್ರಜ್ವಲ್ ರೇವಣ್ಣ ಅವರು ಮತ್ತು ನಮ್ಮ ಪಕ್ಷದ ಹಲವಾರು ಶಾಸಕರು ಮಾಜಿ ಶಾಸಕರುಗಳು ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದೇನಿದೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಸನ್ಮಾನ್ಯ ದೇವೇಗೌಡರ ಕಾಲದಿಂದ ನಾನು ಅಧಿಕಾರದಲ್ಲಿರೋವರೆಗೆ ಬಂದಂಥ ಕಡಿಮೆ ಅವಧಿಯಲ್ಲೂ ಸಹ ಏನೋ ಒಂದು ಉತ್ತಮವಂಥ ಕೆಲಸಗಳು ಸಿಂದಗಿ ತಾಲೂಕಿನಲ್ಲಾಗಿದೆ ಅದನ್ನು ಪ್ರತಿಯೊಂದು ಹಳ್ಳಿಯಲ್ಲೂ ನೆನಪಿಸ್ಕೋತಾರೆ ನೀರಾವರಿ ಯೋಜನೆ ಬಗ್ಗೆ ಪ್ರತಿಯೊಬ್ಬರು ಹೇಳ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರಿಂದ ನಾವಿವತ್ತು ಅನ್ನ ಊಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ ಇಲ್ಲದೇ ಇದ್ದಿದ್ರೆ ಬೆಳೆನೇ ಬೆಳೀಲಿಕ್ಕಾಗದೆ ನಾವು ದೇಶಾಂತರ ಹೋಗಬೇಕಾದಂಥ ಪರಿಸ್ಥಿತಿಗಳಿತ್ತು ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ ಅಂಥ ಒಂದು ಉತ್ತಮವಂಥ ಕೆಲಸ ಮಾಡಿರ್ತಕ್ಕಂಥ ದೇವೇಗೌಡರ ಪಕ್ಷಕ್ಕೆ ನಾವು ಮತವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇಡೀ ತಾಲೂಕಿನ ಯಾವುದೇ ಭಾಗಕ್ಕೆ ಹೋದರೂ ಸ್ಪಾಂಟೇನಿಯಸ್ ಆಗೋದು ಜಾತಿ ಭೇದ ಮರೆತು ಪ್ರತಿಯೊಬ್ಬರಲ್ಲೂ ಆ ಭಾವನೆ ಇದೆ ನನಗೂ ಸಹ ನಿನ್ನೆ ಒಂದಿನ ನಿನ್ನೆ BJPಯ ಜೆಂಡಾ ಇಟ್ಟಿದ್ದಾರೆ ಒಂದು ಹಳ್ಳಿನಲ್ಲಿ ಕಾರ್ ನಿಲ್ಲಿಸ್ತಾರೆ ಅವ್ರದ್ದೇನೋ ಕಾರ್ಯಕ್ರಮ ನಿಲ್ಲಿಸಿ ಬಂದು ನನ್ನ ಹತ್ರ ನೀವು ಇಲ್ಲಿದ್ದೀರಿ ಅಂತ ತೋರಿಸ್ತಾರೆ ಅಲ್ಲಿ BJP ಫ್ಲಾಗ್ ಇಟ್ಕೊಂಡಿದ್ದಾರೆ ಆದರೆ ನಾನು ನಿಲ್ಲಿಸಿ ಕಾರನ್ನು ಅವರೇ ಫೋರ್ಸ್ ಮಾಡಿ ಬಂದು ನನ್ನ ಹತ್ರ ನೀವು ಈ ಸ್ಥಾನದಲ್ಲಿ ಇದ್ದೀರಿ ಅಂತಕ್ಕಂಥ ಒಂದು ಮಾತುಗಳನ್ನು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನು ಹೇಳ್ತಾರೆ ಇದು ನಾವು ಮಾಡಿರ್ತಕ್ಕಂಥ ಕೆಲಸವನ್ನು ಈ ಭಾಗದ ಜನ ನೆನೆಸ್ಕೊಳ್ತಕ್ಕಂಥದ್ದು ಇದು ಒಂದು ವಿಶೇಷವಾದಂಥ ರೀತಿಯ ಕ್ಷೇತ್ರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾಂಗ್ರೆಸ್ಸು BJPಯವರು ಏನೇ ಅಪಪ್ರಚಾರ ಮಾಡ್ಕೊಳ್ಳಿ ಯಾವುದೇ ರೀತಿಯ ಆಮಿಷಗಳನ್ನು ನೋಡಲಿ ಈ ಕ್ಷೇತ್ರದಲ್ಲಿ ಜಾತ್ಯಾತೀತ ಜನತಾಳದ ಬೇರು ಗಟ್ಟಿಯಾಗಿದೆ ಈ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಎಲ್ಲ ರೀತಿಯ ವಿಶ್ವಾಸ ನನಗಿದೆ ಅದ್ರ ಜೊತೆಗೆ ಇವತ್ತೇನೋ ಸೋಮಣ್ಣ ಅವ್ರದ್ದೇನೋ ನೋಡ್ತಾ ಇದ್ದೆ ಸ್ನೇಹಿತರದು ಯಾವುದೋ ಚಾನಲ್ನಲ್ಲಿ ಬರ್ತಾ ಇತ್ತು ಇವತ್ತು ಸಾಯಂಕಾಲದವರೆಗೂ HDK ಅವರಿಗೆ ಫ್ರೀಯಾಗಿ ಬಿಟ್ಟುಬಿಟ್ಟಿದ್ದೇವೆ ನಾಳೆಯಿಂದ ನಮ್ಮ ಆಟ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅಂದರೆ ನಾಳೆಯಿಂದ ಅವ್ರ ಆಟ ಅಂದರೆ ದುಡ್ಡಂಚ ಆಟನೋ ಏನು ಅನ್ನೋದು ಗೊತ್ತಾಗಿಲ್ಲ ನನಗೆ ಕುಮಾರಸ್ವಾಮಿಯವರಿಗೆ ಇವತ್ತು ಸಾಯಂಕಾಲದವರೆಗೂ ಫ್ರೀ ಬಿಟ್ಟಿದ್ದೇವೆ ಎಲ್ಲೇ ಬೇಕಾದ್ರೂ ಸಿಂಗಿಲ್ ಓಡಾಡಲಿ ಅಂತ ಹೇಳಿ ನಾಳೆಯಿಂದ ನಮ್ಮ ಆಟ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ ನಿಮ್ಮ ಆಟ ಚುನಾವಣೆಗಷ್ಟೇ ಸೀಮಿತ ಮಾಡ್ಕೋತಿರೋ ಇಲ್ಲ ಬರೀ ಸುಳ್ಳು ಹೇಳ್ಕೊಂಡು ಜಾಹೀರಾತು ಮುಖಾಂತರ 6 ಲಕ್ಷ ಮನೆ ಕೊಟ್ಟೆ 5 ಲಕ್ಷ ಮನೆ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ತಿರುಗ್ತಿದ್ದೀರಲ್ಲ ಅದನ್ನು ಮುಂದುವರೆಸ್ತಿರೋ ಅಂತಕ್ಕಂಥದ್ದು ಯಾಕೆಂದರೆ ಇಲ್ಲಿಯವರೆಗೆ 5 ವರ್ಷ ಆಡಳಿತ ನಡೆಸಿದಂಥ BJP ಸರ್ಕಾರದಲ್ಲಿ ಸಿಂಧಗಿ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಅಭಿವೃದ್ಧಿಗಳಾಗಲಿಲ್ಲ ಈಗಾಗಲೇ 2.5 ವರ್ಷ ಆಡಳಿತ ನಡೆಸಿದ್ದಾರೆ ಸಿಂಧಗಿಯಲ್ಲಿ ಚುನಾವಣೆ ಬರುತ್ತೆ ಅನ್ನೋದು ಗೊತ್ತಿದ್ದರೂ ಸಹ ಬರದೇ ಇರತಕ್ಕಂಥ ಮಂತ್ರಿಗಳು ಚುನಾವಣೆ ಆದಮೇಲೆ ನೀವು ಬರ್ತೀರಾ ಈ ಜನರ ಕಷ್ಟ ಕೇಳಲಿಕ್ಕೆ ಅದರಿಂದ ಇವತ್ತು ಸಾಯಂಕಾಲ ನಮಗೆ ಬೇಸ್ ಇಲ್ಲದೆ ಇದ್ದರೂ ಉತ್ತಮವಂಥ ಒಬ್ಬ ಅಭ್ಯರ್ಥಿ ಕಳೆದ 6 ತಿಂಗಳಿಂದ ಮನೆ ಮನೆಗೆ ಹಳ್ಳಿಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲೂ ಸಹ ಸಾಲ ಮನ್ನದ ಬಗ್ಗೆ ಚರ್ಚೆ ಮಾಡ್ತಾರೆ ನಾನು ಹೋದಂಥ ಮೊನ್ನೆ ಸಭೆಗೆ ಏನು ಹೋಗಿದ್ದೆ ಉತ್ತಮವಂತ ಸರ್ವೆ ಮಾಡಿದ್ದಾರೆ ಅಲ್ಲೂ ಸಹ ಜನತೆಯ ಭಾವನೆಗಳು ನಮ್ಮ ಪಕ್ಷದ ಪರವಾಗೇನಿದೆ ಕೇವಲ 1200 ವೋಟ್ ಬರ್ತಾಯಿದ್ದಂಥ ಕ್ಷೇತ್ರದಲ್ಲಿ ಈ ಬಾರಿ ಸ್ವಲ್ಪ ಉತ್ತಮವಾದಂಥ ಫಲಿತಾಂಶ ಬರ್ತದೆ ಜನರಲ್ ಚುನಾವಣೆ 2023ಕ್ಕೆ ಆನ್ಗಲ್ಲು ಸೇರಿದಾಗೆ ನಮ್ಮ ಪಕ್ಷಕ್ಕೆ ನಮ್ಮನ್ನು ಟಾರ್ಗೆಟ್ ಏನಿದೆ 123 ಅದು ತಲುಪ್ತಕ್ಕಂಥದ್ದಕ್ಕೆ ಈ ಒಂದು ವೇದಿಕೆ ಸಿದ್ಧ ಆಗ್ತದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ